ಭಾರತೀಯತೆಗೆ ನಮಃ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನೆಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರೆಯದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದು ಭಾಳ ಇಂಪಾರ್ಟೆಂಟ್ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರಿಗೋಸ್ಕರ 2021 ಮೇ ತಿಂಗಳಿಗೋಸ್ಕರವಾಗಿ ನಾನು 9 ಎಚ್ಚರಿಕೆಗಳನ್ನು ತಗೊಂಡಿದ್ದೀನಿ. ಸೊ ಈ 9 ವಿಚಾರಗಳಲ್ಲಿ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮೇ ತಿಂಗಳಲ್ಲಿ. ವಹಿಸಿದಲ್ಲಿ ಮೇ ತಿಂಗಳ ಮಿಥುನ ರಾಶಿಯವರ ಎಲ್ಲ ಬಾಧೆಗಳು ಪರಿಹಾರವಾಗಿ ಸುಖವಾಗಿ ಜೀವನ ನೆರವೇರಿಸಬಹುದು ಅನ್ನತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಸೊ ಆದ್ದರಿಂದ ಅಭಿಪ್ರಾಯ, ಸೊ ಆದ್ದರಿಂದ ಬೇಗ ವಿಚಾರಗಳನ್ನು ತಿಳಿಸ್ತೇನೆ. 9 ವಿಚಾರಗಳನ್ನು, ಎಚ್ಚರಿಕೆಗಳನ್ನು ದಯವಿಟ್ಟು ಶ್ರದ್ಧೆಯಿಂದ ಕೇಳಿ, ನಿಧಾನಕ್ಕೆ ಕೇಳಿ. ಪರಿಹಾರ ಸಹ ವಿಶೇಷವಾಗಿ ಇಸಲಾಗಿದೆ. ಓಕೆ, ಎಸ್. ಮೊದಲನೆಯ ಎಚ್ಚರಿಕೆ ಮಿಥುನ ರಾಶಿಯವರಿಗೋಸ್ಕರ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ರಾಶಿಯಲ್ಲಿಯೇ ಷಷ್ಠ್ಯಾಧಿಪತಿಯಾಗಿರತಕ್ಕಂಥ ಕುಜ ಇರ್ತಾನೆ. ಕುಜ ಭೂಮಿಕಾರಕ, ಭೂಮಿ ವಿಚಾರವಾಗಿ ಬಹಳ ಲಾಭದ ಆಸೆ ಆಗುತ್ತೆ, ಆದರೆ ಅದು ದೊಡ್ಡ ಜಗಳ ಹಾಗೂ ಶತ್ರುತ್ವಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ. ಲಾಭಾಧಿಪತಿಯೂ ಅವನೇ, ಷಷ್ಠ್ಯಾಧಿಪತಿಯೂ ಅವನೇ, ಭೂಮಿಕಾರಕನೂ ಅವನೇ. ಅಂತಹ ಬುಧ ನಿಮಗೆ ನಿಮ್ಮ ರಾಶಿಯಲ್ಲಿ ಬಂದು ಕೂತಾಗ, ಲಾಭಾಧಿಪತಿಯಾಗಿ ಭೂಮಿಕಾರಕಲ್ಲ ನಿಮ್ಮ ಭೂಮಿಯಲ್ಲಿ ಕೂತಾಗ, ನಿಮ್ಮ ರಾಶಿಯಲ್ಲಿ ಕೂತಾಗ ನಿಮಗೇನನ್ಸುತ್ತೆ, ಓ ಒಳ್ಳೆ ಭೂಮಿಯಲ್ಲಿ ಒಳ್ಳೆ ಲಾಭ ಇದೆ ಈ ಸಲ ನೋಡು, ಈ ಭೂಮಿ ಸೇಲ್ ಮಾಡ್ತೀನಿ ಒಳ್ಳೆ ಪ್ರಾಫಿಟ್ ಆಗ್ತದೆ, ಅಥವಾ ಭಾಳ ಕಡಿಮೆ ರೇಟಲ್ಲಿ ಇದೊಂದು ನನಗೆ ಜಾಗ ಸಿಗ್ತಾ ಇದೆ, ಭೂಮಿ ಸಿಗ್ತಾ ಇದೆ, ಖರೀದಿ ಮಾಡ್ಬಿಡೋಣ, ಈ ತರಹ ಒಂದು ಭಾವನೆ ಬರ್ತದೆ. ಆದರೆ ಷಷ್ಠ್ಯಾಧಿಪತಿಯು ಕುಜನೆ ಆಗಿರೋದ್ರಿಂದ ಅದಕ್ಕೆ ಕೈ ಹಾಕಿದಾಗ ಏನಾಗುತ್ತೆ, ದೊಡ್ಡ ಜಗಳ ಆಗುತ್ತೆ, ಶತ್ರುತ್ವಗಳಿಗೆ ಕಾರಣ ಆಗುತ್ತೆ. ಒಂದೇ ಭೂಮಿಯ ವಿಚಾರವಾಗಿಯೇ ಶತ್ರುತ್ವ ಆಗ್ಬಿಡುತ್ತೆ ಅಥವಾ ಕಾರಣ ಆಗ್ಬಿಡುತ್ತೆ, ಅಥವಾ ಆ ಖರೀದಿ ಪ್ರಕ್ರಿಯೆಯಲ್ಲಿ ಗಲಾಟೆ ಆಗ್ಬಿಡ್ಬೋದು ಸೆಲ್ಲರ್ ಅಂಡ್ ಬೈಯರ್ ಮಧ್ಯದಲ್ಲೇ. ಇಲ್ಲ, ಅದು ತುಂಬ ಸುಗಮವಾಗಿ ಆಗ್ತದೆ, ಆದರೆ ಮೂರನೇ ವ್ಯಕ್ತಿ ಇರ್ತಾನಲ್ಲ, ನಾನೇ ಇದನ್ನು ತೋರಿಸಿದ್ದು, ನನ್ನ ಸ್ನೇಹಿತ ಆಗಿದ್ದೆ, ಅಥವಾ ನಾನು ತೊಗೊಂಬೆ ಅಂತ ಕೊಂಡ್ಕೊಂಡಿದ್ದೆ, ಇವನ್ ಮೊದಲು ಬಂದು ಇವನ್ ಕೈ ಹಾಕ್ಬಿಟ್ಟ, ಈ ಥರ ಒಂದಿಷ್ಟು ಇವನ್ ಬಿಡಲ್ಲ ನಾನು, ಅವನೇ ಅದು ಹೆಂಗೆ ಬರ್ತಾನೆ ಇಲ್ಲಿ ನೋಡ್ಬಿಡ್ತೀನಿ, ಈ ಥರ ನಿಮ್ಮ ಮೇಲೆ ಹೊಟ್ಟೆ ಹರ್ಕೊಳ್ಳೋದು, ಶತ್ರುತ್ವ ಈ ಥರನೂ ಜಾಸ್ತಿ ಆಗ್ಬೋದು, ಅಥವಾ ಸೆಲ್ಲರ್ ಆ್ಯಂಡ್ ಬೈಯರ್ ಮಧ್ಯನೇ ಶತ್ರುತ್ವನೂ ಜಾಸ್ತಿ ಆಗ್ಬೋದು. ಯಾಕೆ, ಯಶಸ್ಥಾಧಿಪತಿ ಅಲ್ವೇ ಕುಜ, ಅವನು ಮೊದಲೇ ಅಂಗಾರಕ ಅಂತ ಕರಿದ್ವಿ ನಾವನು, ಹಾಂ, ಕೆಂಡದಂಥ ಕೋಪವುಳ್ಳ ಕೆಂಡ ಕೆಂಡ ಆ ಥರ ಜಗಳ ಮನಸ್ತಾಪ. ಸೊ ಇದು ಕಂಡು ಬರ್ತಾ ಇದೆ. ಸೊ ಇಲ್ಲೇನಾಗಬೇಕು, ಭೂಮಿ ವಿಚಾರವಾಗಿ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಅಂದರೆ ಈ ಕಡೆ ಅಷ್ಟಮ ಶನಿ ಬೇರೆ ಇದೆ, ಸೊ ಅದರಿಂದಾಗಿ ಶನಿಶಾಂತಿ, ಕುಜಶಾಂತಿ, ಬಹಳ ವಿಶೇಷವಾಗಿ ಭೂವರಾಹ ಹೋಮ. ಸೊ ಮೇ ತಿಂಗಳ ನಿಮ್ಮ ಎಲ್ಲ ಭೂಮಿ ವಿಚಾರಗಳು ಒಂದು ಬಾಧೆ ಪರಿಹಾರವಾಗಬೇಕು ಅಂತ ಹೇಳಿ, ಅಥವಾ ಮುಂದೇನೂ ಆಗಲಿ ಭೂಮಿ ಖರೀದಿ ಮಾಡ್ತಕ್ಕಂಥ ಆಸೆ ಇರುತ್ತೆ. ಯಾಕಂದರೆ ಈಗ ಮಿಥುನ ರಾಶಿಯವರಿಗೆ ಗುರುಬಲ ಸ್ಟಾರ್ಟ್ ಆಯಿತು, ಆಗಿರೋದ್ರಿಂದಾಗಿ ಸೊ ನಿಮಗೇನನ್ಸುತ್ತೆ, ಆ ಗುರುಬಲ ಸ್ಟಾರ್ಟ್ ಆಯಿತು, ಏನೋ ಸ್ವಲ್ಪ ಅನುಕೂಲ ಆಗ್ತಾ ಇದೆ, ಒಂದು ಸೈಟ್ ತೊಗೊಂಬಿಡೋಣ, ಏನೋ ಜಮೀನು ಇದೆ ತೊಗೊಂಬಿಡೋಣ, ಹಿಂಗೆಲ್ಲ ಆಸೆ ಬರ್ಬೋದಲ್ವಾ. ಸೊ ಅದೆಲ್ಲ ನಿರ್ವಿಘ್ನವಾಗಿ ಆಗಬೇಕು ಕೆಲಸ, ಅಥವಾ ಈ ಸಲ ಗುರುಬಲ ಬಂದಾಗಾದರೂ ಇದನ್ನು ಮಾರಾಟ ಮಾಡಿಬಿಟ್ಟು ಬೇರೆ ಎಲ್ಲರೂ ಜಾಗ ತಗೊಳ್ಳೋಣ, ಅಲ್ಲೆಲ್ಲ ಭೂಮಿ ಇದೆ ಅದನ್ನು ಮಾರಾಟ ಮಾಡ್ಬಿಡೋಣ, ಒಂದು ಕಡೆ ಭೂಮಿ ಮಾರಾಟ ಮಾಡಿ ಇನ್ನೊಂದು ಕಡೆ ತಗೊಳ್ಳೋಣ, ಈಗೆಲ್ಲರೂ ಅನಿಸಿಕೆ ಇರ್ತದೆ, ಅಭಿಪ್ರಾಯ ಇರ್ತದೆ. ಸೊ ಭೂವರಾಹ ಹೋಮ, ಅಥವಾ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇರ್ತದೆ, ನಿಮ್ಮ ಮನೆಯಲ್ಲಿ ಏನೋ ನೆಗೆಟಿವ್ ಎನರ್ಜಿಸ್ ಏನೋ ಸಮಸ್ಯೆ ಬರ್ತದೆ ಅಂದ್ರೂ ಸಹ ಭೂವರಾಹ ಹೋಮವನ್ನು ಮಾಡಿ ನಾನು ವಿಶೇಷವಾಗಿ ಈ ಗಿಡಮೂಲಿಕೆಯನ್ನು ಕಳಿಸ್ಕೊಡ್ತೇನೆ ನಿಮಗೆ, ಇದನ್ನು ಬಲಮುರಿ ಅಂತ ಕರೀತಾರೆ. ಈ ಎಡಮುರಿ ಬಲಮುರಿ ಇರತಕ್ಕಂತಹ ಈ ವಿಶೇಷವಾದಂತಹ ಈ ಗಿಡಮೂಲಿಕೆಯನ್ನು ನಿಮಗೆ ಕಳಿಸ್ಕೊಡ್ತೇನೆ, ಇದೇನು ಮಾಡಬೇಕು, ಮನೆಯಲ್ಲಿ ಏನೋ ಯಾವ ಭೂಮಿಯಲ್ಲಿ ನಿಮಗೆ ಸಮಸ್ಯೆ ಅಂತ ಅನಿಸ್ತದೆಯೋ ಅಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಹಾಕಿ ಇದನ್ನು ಅಲ್ಲಿ ನಿವಾಳಿಸ್ಬಿಟ್ಟು, ಅಂದರೆ ಆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳೆಲ್ಲ ಪರಿಹಾರವಾಗಲಿ ನಿವಾಳಿಸಿ ತಗೊಂಡೋಗಿ ದೂರ ಯಾವುದಾದ್ರು ವೃಕ್ಷ ಅಂತ ಹೇಳ್ತಾರೆ, ಅಂದರೆ ಯಾವುದಾದ್ರೂ ಅಶ್ವತ್ಥ ಮರನೋ ಅಥವಾ ತೆಂಗಿನ ಮರನೋ ಈ ಥರ ದೊಡ್ಡ ಹಳೆಯ ಮರದ ಬುಡದಲ್ಲಿ ತೆಗೆದುಕೊಂಡು ಹೋಗಿ ಇದನ್ನು ಹಾಕ್ಬಿಟ್ರೆ ಅದನ್ನು ನಿವಾಳಿಸಿ ತೊಗೊಂಡೋಗಿ ಅಲ್ಲಿ ಹಾಕ್ಬಿಡೋದು, ಗೊತ್ತಲ್ವಾ. ಸೊ ಈ ಥರ ಮಾಡಿ ಸಂಕಲ್ಪ ಸೇವೆಗೆ ಹೆಸರುಕೊಟ್ಟವರೆಲ್ಲ ಇದನ್ನು ನಾವು ಕಳಿಸ್ಕೊಡ್ತೇವೆ, ಭೂವರಾಹೋಮವನ್ನು ಮಾಡಿ ಕಳಿಸ್ಕೊಡ್ತೇವೆ ಅದನ್ನು. ಸೊ ಯಾವ ಭೂಮಿಯಿಂದ ನಿಮಗೆ ಸಮಸ್ಯೆಯೋ ಆ ಭೂಮಿಯ ದೋಷ ಪರಿಹಾರವಾಗಬೇಕು, ಯಾವ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ನಿಮಗೆ ಸಿಗುವಂತಾಗಬೇಕು, ಇದರೆಲ್ಲ ವಿಚಾರಗಳು. ನೆಕ್ಸ್ಟ್ ಎರಡನೆಯ ಒಂದು ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಈ ತಿಂಗಳು ನಿಮಗೆ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ, ಸಿಕ್ಕಾಪಟ್ಟೆ ಸಿಟ್ಟು. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾಗ ಕುಜನ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಜಾಸ್ತಿ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿ ಬೇರೆ 12ನೇ ಮನೆಯಲ್ಲಿದ್ದಾನೆ, 4 ಗ್ರಹಗಳು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿರ್ತಕ್ಕಂಥದ್ದು, ಬಹಳ ಎಚ್ಚರಿಕೆಯನ್ನು ವಹಿಸಬೇಕಿಂತ ಸಂದರ್ಭದಲ್ಲಿ. ಕುಜ ನಿಮ್ಮ ರಾಶಿಯಲ್ಲಿದ್ದಾಗ, ಷಷ್ಠ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ನಮ್ಮ ರಾಶಿಯಲ್ಲಿದ್ದಾಗ ಸ್ವತಃ ಸಿಟ್ಟುಕಾರಕ ಬೇರೆ ಅವನು, ಆಮೇಲೆ ಕುಜ ಭ್ರಾತೃಕಾರಕ ಬೇರೆ. ಅಂದರೆ ನಿಮಗೆ ತೃತೀಯಾಧಿಪತಿ ಅಂದರೆ
ಸಹಜ ಸ್ವಾಭಾವಿಕವಾಗಿ ಕುಜನನ್ನ ಭ್ರಾತೃ ವಿಚಾರಗಳನ್ನು ನೋಡ್ತಾರೆ, ಸಹೋದರ ವಿಚಾರಗಳನ್ನು ನೋಡ್ತಾರೆ. ಸೊ ಆದ್ರಿಂದಾಗಿ ಭಾವ ಅಲ್ದಿದ್ರು ಕಾರಕ ಆಗಿರೋದ್ರಿಂದಾಗಿ ಏನಾಗುತ್ತೆ, ಸಹೋದರರಲ್ಲಿ ಕಲಹ ಜಾಸ್ತಿ ಆಗತಕ್ಕಂಥದ್ದು. ಅಂದ್ರೆ ಅಣ್ಣ ತಮ್ಮಂದ್ರ ಜೊತೆ ನೀವು ಜಾಸ್ತಿ ಜಗಳ ಮಾಡ್ಬಿಡ್ತೀರಾ ಮಿಥುನ ರಾಶಿಯವರು. ಇಲ್ಲ ಅಂದ್ರೆ ಏನಾಗುತ್ತೆ ಸಮಸ್ಯೆ ಅಂತಂದ್ರೆ, ನಿಮ್ಮಲ್ಲಿ ಸಿಟ್ಟು ಜಾಸ್ತಿ, ವೃದ್ಧಿ, ಎಲ್ಲರತ್ರ ಜಗಳ, ಏನೋ ಒಂಥರ ಏನು ಸುಮ್ಮನೆ ಸುಮ್ಮನೆ ಸ್ವಲ್ಪ ನೀವು ಜಗಳ ಮಾಡ್ಬಿಡಿ, ಹೋಗ್ತೀವಿ ಜಗಳ ಮಾಡ್ಬೋದು, ನಿಮಗೆ ಅನ್ಸುತ್ತೆ ಆಮೇಲೆ ನಾನು ಯಾಕೆ ಜಗಳ ಮಾಡಿದೆ, ಜಗಳ ಮಾಡಬೇಕಾದ ಅವಶ್ಯಕತೆ ಪರಿಸ್ಥಿತಿ ಏನು ಕಾಣ್ತಾ ಇಲ್ಲ, ಯಾಕೆ ಸುಮ್ಮನೆ ಜಗಳ ಮಾಡ್ದಲ್ಲ, ಆಮೇಲೆ ಅನ್ಸುತ್ತೆ. ಆಮೇಲೆ ಅನ್ಸೇನು ಪ್ರಯೋಜನ, ಮೊದಲು ಅನ್ಸ್ಬೇಕಲ್ವೇ. ಇದು ವಿಚಾರ. ಎರಡನೇದಾಗಿ, ಸೊ ಸಿಟ್ಟನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು, ಕುಜನ ಆರಾಧನೆ ಆಗಬೇಕು, ನಾಗನ ಆರಾಧನೆ ಆಗಬೇಕು. ವೃಶ್ಚಿಕ ರಾಶಿಯಲ್ಲಿ ಕುಜಗ್ರಹ ಇದ್ದಾನೆ, ವೃಶ್ಚಿಕ ರಾಶ್ಯಾಧಿಪತಿ ಅಲ್ಲ, ವೃಶ್ಚಿಕ ರಾಶಿಯಲ್ಲಿ ಕೇತುಗ್ರಹನಿದ್ದಾನೆ, ವೃಶ್ಚಿಕ ರಾಶ್ಯಾಧಿಪತಿಯಾದ ಕುಜ ನಿಮ್ಮ ರಾಶಿಯಲ್ಲಿದ್ದಾನೆ. ಕುಜ ರಾಹುಕೇತುಗಳ ಆರಾಧನೆ ಆಗಬೇಕು, ನಾಗಾರಾಧನೆ ಆಗಬೇಕು ಮಿಥುನ ರಾಶಿಯವರಿಗೆ. ಅಷ್ಟಮ ಶನಿ ಶನಿಶಾಂತಿ ಆಗಬೇಕು, ಕುಜಶಾಂತಿ ಆಗಬೇಕು. ಇದೆಲ್ಲದೂ ಸಹ ಏಪ್ರಿಲ್ 27ನೇ ತಾರೀಕು ಮಂಗಳವಾರ ಕುಜಶಾಂತಿ ಮಾಡ್ತಾ ಇದ್ದೇವೆ, ರಾಹುಕೇತು ಶಾಂತಿ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ಮಿಥುನ ರಾಶಿ, ಮಿಥುನ ರಾಶಿ, ನಿಮ್ಮ ವಿಳಾಸ ಎಲ್ಲ ಬೇಗ ಹೆಸರು ಕೊಟ್ಕೊಳ್ಳಿ. ಇನ್ನು ಮುಂದೆ ಹಲವಾರು ಹೋಮಗಳಿದೆ, ಈ ಸಲ ಮಾತ್ರ ಲಾಂಗ್ ಲಿಸ್ಟ್, ಉದ್ದ ಲಿಸ್ಟ್ ಇದೆ ಹೋಮಗಳದ್ದೇ. ಬಹಳ ಹೆಚ್ಚಿನ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಏನಪ್ಪ ಈ ಒಂದು ಏನೋ ಮೇ ತಿಂಗಳಲ್ಲಿ ಅಂತಂದ್ರೆ, ವಿದ್ಯುತ್ ಉಪಕರಣಗಳಿಂದ ಬಹಳ ಎಚ್ಚರಿಕೆ, ಉರಿಯುವ ಬೆಂಕಿ ಅಥವಾ ವಿದ್ಯುತ್ ಉಪಕರಣಗಳು ಇದರಿಂದೆಲ್ಲ ಬಹಳ ಎಚ್ಚರಿಕೆ. ನಮಗೀಗ ಉರಿಯುವ ಬೆಂಕಿ ಗ್ಯಾಸ್ ಸ್ಟವ್ ಬಿಟ್ಟರೆ ಮತ್ತೆ ಎಷ್ಟು ಎಚ್ಚರ ಚೆನ್ನಾಗಿ ನೋಡ್ಲಿಕ್ಕಿಲ್ಲ, ಆ ಥರ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಪರಿಸ್ಥಿತಿಯನ್ನು. ಆದರೆ ವಿದ್ಯುತ್ ಶಕ್ತಿ ಸೃಷ್ಟಾಧಿಪತಿ ಕುಜ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಕರೆಂಟ್ ಶಾಕ್ ಹೊಡೆಸ್ಕೊಳ್ತಕ್ಕಂಥ ಯೋಗ ಬಲ ಮಿಥುನ ರಾಶಿಯಲ್ಲಿ ಜಾಸ್ತಿ ಇದೆ ಅಂತ ಹೇಳಬೇಕು. ಹೇಳಿದ್ರೆ ಗುರುಜಿಯವರು ಹೆದರ್ಸ್ತಾರೆ ನಮಗೆ ಅಂತ ಅಂದ್ಬಿಡ್ತೀರಿ, ಆಮೇಲೆ ಸುಮ್ಮನೆ ನನ್ನ ಮೇಲೆ ಒಂದು ಅಪವಾದನೆ ಅಲ್ವಾ. ಆದ್ದರಿಂದ ಹಾಗಲ್ಲ, ಬಟ್ ನೀವು ಎಚ್ಚರಿಕೆಯಿಂದ ಇರಿ. ಹಾಂ, ಏನೋ ಮೊಬೈಲ್ ಚಾರ್ಜಿಗೆ ಹಾಕ್ಕೊಂಡು ರಾತ್ರಿ ಎಲ್ಲ ಇಯರ್ಫೋನ್ ಹಾಕ್ಕೊಂಡು ಮಲ್ಕೊಂಡ, ಮೊಬೈಲ್ ತಲೆ ದಿಂಬಿ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ಓಡಾಡ್ತಿರ್ತಾನೆ. ಹಾಂ, ಎಲ್ಲೆಲ್ಲಿ ನೀವು ಎಲೆಕ್ಟ್ರಿಕ್ ಸಾಮಾನುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ವ್ಯವಹಾರಗಳು ಇರ್ತದೆಯೋ, ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಬೇಕಾದ್ರೆ ಎಚ್ಚರಿಕೆ. ಹಾಂ, ಆಮೇಲೆ ಉರಿಯುವ ಬೆಂಕಿ, ಕುದಿಯುವ ಎಣ್ಣೆ, ಮನೆಯಲ್ಲಿ ಅಮ್ಮನ ಹತ್ರ, ಅಮ್ಮ ನಿಮ್ಮ ಹತ್ರ ಪೂರಿ ಮಾಡಿ ಅಂತಂದ್ರೆ ಪೂರಿ ಮಾಡ್ತಾರೆ ಅಮ್ಮ ಅಂತ ಹೋಗಿ ಹತ್ರ ಕೂತ್ಕೊಳ್ಳಿ, ಚಕ್ರಿ ಮಾಡ್ತಾರೆ ನಮ್ಮ ಮನೇಲಿ, ಅಲ್ಲಿ ಕುದಿತಾ ಇರ್ತದೆ ಎಣ್ಣೆ ಕೊತ 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 ಅಂತ, ಚಿರ್ರ ಅಂತ ಏನೋ ಮೈ ಮೇಲೆ ಹಾರ್ಕೊಂಡು, ಯಾಕೆ ಎಡಬಟ್ಟು ಬೇಡ ಅಂತ. ಅಲ್ಲಿ ಅದು ಹೋಗಿದೆ, ನಮ್ಮ ಗ್ರಾಚಾರ ಸರಿ ಇಲ್ಲಪ್ಪ, ಗುರುಜಿಯವರು ಹೇಳಿದ್ದಾರೆ ಮಿಥುನ ರಾಶಿಯವರು ಕುದಿ ಎಣ್ಣೆ ಮುಂದೆ ಬೆಂಕಿ ಹತ್ರ ಹೋಗಬೇಡಿ ಅಂತ ಹೇಳಿದ್ದಾರೆ. ಅಡುಗೆ ಮನೆ ಹೋಗಲ್ಲ, ಹೆಂಗಸರು ಅಡುಗೆ ಮಾಡೋಕೆ ಹೋಗಲ್ಲ ಅಂದ್ಬಿಟ್ರೆ ಕಷ್ಟ ಮಿಥುನ ರಾಶಿಯ ಸ್ತ್ರೀಯರು. ಓಕೆ, ಏನೇ ಆಗಲಿ ಎಚ್ಚರಿಕೆಯನ್ನು ವಹಿಸಿ. ಕುಜನ ಆರಾಧನೆ ಬಹಳ ಮುಖ್ಯ ತಮಾಷೆ. ಒಂದು ಕಡೆ ಸೀರಿಯಸ್ ನೋಟ್, ಬಹಳ ಮುಖ್ಯವಾಗಿ ಬೆಂಕಿಯಿಂದ ಇದ್ರ ಬಹಳ ಕುಜನ ಆರಾಧನೆ ಮಾಡ್ಕೊಳ್ಬೇಕು. ಕುಜ ಅಷ್ಟೋತ್ರ ಪ್ರತಿ ದಿವಸ ಪಠನೆ ಮಾಡಿ ಮಿಥುನ ರಾಶಿಯವರು. ಶನಿ ಅಷ್ಟೋತ್ರ ಕುಜ ಅಷ್ಟೋತ್ರ ಪಠನೆ ಮಾಡಬೇಕು ಮಿಥುನ ರಾಶಿಯವರು ಪ್ರತಿ ದಿವಸ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಬೇಕಾಗಿರ್ತಕ್ಕಂಥ ವಿಚಾರ, ಕುಜ ಶಾಂತಿ ಹೋಮ, ರಾಹು ಶಾಂತಿ ಹೋಮ ಇರುಗಳು ಹೇಳಲ್ವಾ. ಸಂಕಲ್ಪಿಸಿದಾಗ ಹೆಸರು ಒಪ್ಪಿಸ್ ನಮಗೆ ಬಹಳ ಇಂಪಾರ್ಟೆಂಟ್. ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಈ ತಿಂಗಳು ದಯವಿಟ್ಟು ಮಿಥುನ ರಾಶಿಯವರು ಮಾತು ಬಹಳ ಲಿಮಿಟ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಜಾಸ್ತಿ ಮಾತಾಡ್ತಾರೋ ಅಷ್ಟು ಸಮಸ್ಯೆ ಆಗುತ್ತೆ ನಿಮ್ಮ ರಾಶಿ. ಯಾಕೆಂದ್ರೆ ಸಾಮಾನ್ಯವಾಗಿ ಮಿಥುನ ರಾಶಿಯವ್ರದ್ದು ಸ್ವಲ್ಪ ಮಾತು ಜಾಸ್ತಿ ಹೇಳ್ತಲ್ವಾ, ಮಾತೇ ಬಂಡವಾಳನೂ ಆಗ್ಬೋದು ಬಟ್ ಮಾತು ಜಾಸ್ತಿ ಮಿಥುನ ರಾಶಿಯವರೇ. ಸೊ ಇಲ್ಲೇನಾಗುತ್ತೆ, ಚತುರ್ಥಾಧಿಪತಿಯು ಬುಧನೇ ಆಗಿರೋದ್ರಿಂದ ವ್ಯಯದಲ್ಲಿ ಬರ್ತಾನೆ 12ನೇ ಮನೆಯಲ್ಲಿ. ಸೊ 12ನೇ ಮನೆಯಲ್ಲಿ ಬುಧ ಇದ್ದಾಗ ವಾಕ್ ಕಾರಕ, ಬಹಳ ಹುಷಾರ ಮಾತಾಡಬೇಕು. ಬುಧ ಶಾಂತಿ ಹೋಮ, ಅದಕ್ಕೆ ನಾನು ಹೇಳ್ತಾನೆ ಬುಧ ಶಾಂತಿ ಮಾಡ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠನೆ ಮಾಡಿ, ಖಂಡಿತ ಬಹಳ ಇಂಪಾರ್ಟೆಂಟ್ ಅದು ಬೇಕು ನಿಮಗೆ. ಇಲ್ಲ, ನಾವು ಬುಧ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಒಂದು 27ನೇ ತಾರೀಕು. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಾವು ಹೋಮ ಕಳಿಸ್ಕೊಟ್ಟು ಹೋಮದ ಭಸ್ಮ ಕಳಿಸ್ಕೊಡ್ತೀವಲ್ಲ, ಆ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ಒಳ್ಳೇದಾಗಲಿ. ಹಾಂ, ಐದನೆಯ ಒಂದು ಎಚ್ಚರಿಕೆ ಮಿಥುನ ರಾಶಿಯರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಬೆನ್ನು ನೋವು ಹಾಗೂ ಗಂಟಲು ನೋವು ಜಾಸ್ತಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ನೋಡಿ ಮೂರನೇ ಎಚ್ಚರಿಕೆಯಲ್ಲಿ ಮಾತು ಕಡಿಮೆ ಮಾಡಿ ಅಂತ ಹೇಳಿ. ನೋಡಿ, ಈ ಜಗಳ ಮನಸ್ತಾಪಗಳು ಇನ್ನೊಂದು ಕಡೆ ಇದೆಲ್ಲ, ಮಾತು ಕಡಿಮೆ ಮಾಡಿ ಅಂತ ಹೇಳಿದ್ರೆ ನೀವು ಏನು ಮಾತಾಡಿದ್ರು ತಪ್ಪು ತಿಳ್ಕೊಂಡು ಏನೋ ನಿಮಗೆ ಏನೋ ಈಗ ನೋಡಿ, ಯಾಕೆ ನಾವು ಮಾತು ಕಡಿಮೆ ಮಾಡಿ ಅಂತಂದ್ರೆ, ನೀವು ಏನೇ ಮಾತಾಡಿದ್ರು ಕೂಡ ಅದರಿಂದ ಒಂದು ಜಗಳ ಆಗುವಂತಹ ಸಾಧ್ಯತೆ ಇರ್ತದೆ. ನೀವೇನೋ ಉದ್ದೇಶದಿಂದ ಮಾತಾಡ್ತೀರಾ, ಬೇರೆ ಏನೋ ಉದ್ದೇಶ ತಿಳ್ಕೊಂಡ್ಬಿಡ್ತಾರೆ, ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು. ಅದರಿಂದ ಮಾತು ದಯವಿಟ್ಟು ಕಡಿಮೆ ಮಾಡಿ, ಎಚ್ಚರಿಕೆ ಅಂತ ಹೇಳ್ತಕ್ಕಂಥದ್ದು. ಜೊತೆಗೆ ನಾಲ್ಕನೆಯ ಐದನೇ ವಿಚಾರದಲ್ಲಿ ಕೂಡ ಏನಂದರೆ, ಈ ಸಲ ನಿಮ್ಗೆ ಗಂಟಲು ನೋವು ಬರುವ ಚಾತಿದೆ, ಗಂಟಲು ನೋವು ಬಂದ ಡಾಕ್ಟರ್ ಅಲ್ಲಿ ಹೋದಾಗ ಹೇಳ್ತಾರೆ ಮಾತು ಸ್ವಲ್ಪ ಕಡಿಮೆ ಮಾಡಿ ಅಂತ. ಹಾಗೆ
ಗಂಟಲು ನೋವು ಜೊತೆಗೆ ಬೆನ್ನು ನೋವು ತೀರಾ ಜಾಸ್ತಿ ಬೆನ್ನು ನೋವು ಜಾಸ್ತಿ ಆಗಿ ಓಡಾಡೋಕ್ಕಾಗದಂಗೆ ಮಲ್ಕೊಂಡೇ ಇರಬೇಕು ಅಂತ ಅನ್ಸುತ್ತೆ. ಆ ಥರ ಆಗ್ಬಿಡುತ್ತೆ. ಟ್ರೀಟ್ಮೆಂಟ್ಗಳು ತೊಗೋಬೇಕಾದ ಬೆನ್ನುವಿಗೆ ಏನು ಟ್ರೀಟ್ಮೆಂಟ್ ತಗೊಳ್ಳಪ್ಪ ಅಂತ ಆ ಥರ ವಿಚಾರಗಳೆಲ್ಲ ಎಚ್ಚರಿಕೆಯನ್ನು ವಹಿಸಲೇಬೇಕು. ಮಿಥುನ ರಾಶಿಯರು ಬೆನ್ನು ಕಡಿಮೆ ಆಗಬೇಕು ಅಂದರೆ ಶನಿ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಶನಿ ಶಾಂತಿ ಆಗಬೇಕು. ಶನಿ ಶಾಂತಿಯನ್ನು ನಾವು ಏಪ್ರಿಲ್ 27 ತಾರೀಕು ಮಾಡ್ತಾ ಇದ್ದೇವೆ. ಹುಣ್ಣಿಮೆ ದಿವಸ ಶನಿ ಶಾಂತಿ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೊಂದು ಹೆಸರು ಬಿಟ್ಟಮೇಲೆ ಬೆನ್ನು ಏನಿದೆಯಲ್ಲ ಈ ಬೆನ್ನಿನ ಜಾಗಕ್ಕೆ ನಾವೇನು ಹೇಳ್ತೇವೆ ಈ ಸ್ಪೈನಲ್ ಕಾರ್ಡ್ ಅಂತ ಏನಕ್ಕೆ ಹೇಳ್ತೇವಲ್ಲ ಇದಕ್ಕೆಲ್ಲ ನಾಗ ಬಹಳ ಮುಖ್ಯ. ನಾಗಾರಾಧನೆ ಬಹಳ ಮುಖ್ಯ. ನಾಗಾರಾಧನೆ ಮಾಡಿದ್ರೆ ಆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಗಳೆಲ್ಲ ಕಡಿಮೆ ಆಗ್ತದೆ. ಶನಿ ಶಾಂತಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಇದೆಲ್ಲ ಏನು ಕಾಂಬಿನೇಷನಲ್ಲಿ ನಾವು ಮಾಡ್ತೀವಲ್ಲ ಹೋಮಗಳು ಅದು ಮಿಥುನ ರಾಶಿಯವರಿಗೆ ಬಹಳ ಬಹಳ ಅನುಕೂಲವಾಗತಕ್ಕಂತಹ ಅದು. ಆದ್ದರಿಂದ ಮಿಥುನ ರಾಶಿಯವರು ಸಂಕಲ್ಪ ಸೇವೆಗೆ ಹೆಸರುಕೊಳ್ಳಿ. ಗೋತ್ರ 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 ನಕ್ಷತ್ರ ಗೋತ್ರ ನಕ್ಷತ್ರ ಮಿಥುನ ರಾಶಿಯವರು ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಇನ್ನು ಆರನೆಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಅವಿವಾಹಿತರ ನಿಶ್ಚಯ ಆಗಿದ್ದ ಅಥವಾ ಆಗಬಹುದಾದಂಥ ಸಂಬಂಧಗಳು ಮುರಿದು ಹಾಕುತ್ತಾರೆ ಅಂತ. ಯಾಕೆ ಷಷ್ಠಿಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದು ಸಪ್ತಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾಗ ನೀವು ಗುರುಬಲ ಬಂತು, ಗುರುಬಲ ಚೆನ್ನಾಗಿ ಬಂತು, ಒಳ್ಳೆಯ ಸಂಬಂಧಗಳು ಬಂತು ಅಂತ ಮದುವೆಯೆಲ್ಲ ನಿಶ್ಚಿತಾರ್ಥ ಆದಾಗ ನಿಶ್ಚಿತಾರ್ಥನೂ ಮಾಡಿಬಿಡ್ತೀರಾ. ಆಮೇಲೆ ಯಾರೋ ಒಬ್ಬರು ಬಂದು ಆಗದಿರೋ ನಮ್ಮಲ್ಲಿ ಉಳಿ ಹಿಂಡೋರಿಗೆ ಏನು ಕೊರತೆನಾ? ಒಂದು ಮದುವೆ ಮಾಡಿಸು ಅಂದರೆ ಯಾರು ಮುಂದೆ ಬರಲ್ಲ. ಮದುವೆ ಮುರಿದು ಹಾಕು ಅಂದ್ರೆ ಸುಮಾರು ಜನ ಬೇಕಾದ್ರೆ ಮುಂದೆ ಬರ್ತಾರೆ. ಬಂದು ಮದುವೆ ಮುರಿದು ಹಾಕಿ ಮನೆಗೆ ಹೋಗಿ ಪಾಯಸ ಊಟ ಮಾಡ್ಕೊಂಡು ಹಾಲು ಕುಡ್ಕೊಂಡು ಮಾಡ್ಕೊಂಡು ಏನು ಸಿಗ್ತದಪ್ಪ ನನಗಂತೂ ಗೊತ್ತಾಗೋದಿಲ್ಲ. ಹಾಳು ಮಾಡೋದ್ರಲ್ಲಿ ಯಾಕೆ ಮುಂದಿರ್ತಾರೆ ಅಂತ. ಸಾಧ್ಯ ಆದರೆ ಒಂದು ಬಡ ಹೆಣ್ಣು ಮಗಳ ವಿವಾಹವನ್ನು ಮಾಡಬೇಕು ಹೇಳ್ತಾರ, ಮದುವೆಯನ್ನು ಮುರಿಬಾರ್ದು. ಆ ಥರದವ್ರು ಸುಮಾರು ಜನ ನೋಡಿದ್ದೀನಿ ನಾನು. ಸೊ ಇಲ್ಲೇನಾಗ್ಬಿಡುತ್ತೆ, ಮಿಥುನ ರಾಶಿಯವರ ವಿವಾಹ ವಿಚಾರಗಳಲ್ಲಿ ಬಹಳ ಅಡಚಣೆಗಳು ಸಮಸ್ಯೆಗಳು. ಕುಜಂದೇ ಸಮಸ್ಯೆ ಹೇಳ್ತಲ್ವ, ಷಷ್ಠಿಯಾಧಿಪತಿಯಾಗಿ ಇರ್ತಾನೆ. ಆದ್ದರಿಂದ ಸೊ ನಾವು ಈಗ ಸಹ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಿಥುನ ರಾಶಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ, ಹಾಗೂ ವಿವಾಹಿತ ಮಿಥುನ ರಾಶಿಯ ದಾಂಪತ್ಯ ಕಲಹಗಳಿದ್ರೆ ಪರಿಹಾರವಾಗಬೇಕು ಅಂತ ಗುರುಶಾಂತಿ ಸಹಿತ. ಯಾಕಂದ್ರೆ ಸಪ್ತಮಾಧಿಪತಿ ಗುರು, ನಿಮಗೆ ಗುರುಶಾಂತಿ ಸಪ್ತಮಕ್ಕೆ ಕುಜನ ದೃಷ್ಟಿ ಇರೋದ್ರಿಂದ ಕುಜಶಾಂತಿ ಸಹಿತ ನಾವೇನು ಮಾಡ್ತಾ ಇದ್ದೇವೆ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಕಂಕಣವನ್ನು ಕೊಡ್ತೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಲಿ, ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನ ಸಿಗಲಿ ಅನ್ನತಕ್ಕಂತಹ ಕಾರಣ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಕೊಟ್ಕೊಡಬಹುದಾಗಿದೆ. ಇನ್ನು ಏಳನೆಯ ವಿಚಾರ, ಏಳನೆಯ ಎಚ್ಚರಿಕೆ ಏನಪ್ಪ ಮಿಥುನ ರಾಶಿಯವರಿಗೆ ಅಂತಂದ್ರೆ, ಸರಿ ಹೋಗುತ್ತಿರುವ ದಾಂಪತ್ಯದಲ್ಲೂ ಸಹ ಜಗಳ ಮಾಡಿಸುತ್ತಾರೆ. ನೀವು ಮಾಡ್ತೀರಾ ಅಂತಲ್ಲ, ಮಾಡಿಸುತ್ತಾರೆ. ಯಾಕೆ ಷಷ್ಠಾಧಿಪತಿ ರಾಶಿಯಲ್ಲಿದ್ದು ಸಪ್ತಮವನ್ನು ನೋಡಿದಾಗ ಏನಾಗುತ್ತೆ, ಲೈಫ್ ಪಾರ್ಟ್ನರ್ ಬಾಳ ಸಂಗಾತಿಯೊಂದಿಗೆ ಷಷ್ಠಾಧಿಪತಿ ನಿಮ್ಮ ಶತ್ರುವನ್ನು ತೋರಿಸ್ತಾನೆ. ಶತ್ರು ಬಂದು ಅಲ್ಲಿ ದೂರದಿಂದ ಏನೋ ದೂರದಿಂದ ಅಲ್ಲಿಂದ ಕುತ್ಕೊಂಡು ರಿಮೋಟ್ ಕಂಟ್ರೋಲ್ ಎಲ್ಲ ಕೆಲಸಗಳು ಮಾಡಿ ಗಂಡ ಹೆಂಡತಿ ಜಗಳ ಆಗ ಮಾಡೋ. ಅದರಿಂದನೇ ನಾನು ಹೇಳಿದ್ದು ಗುರುಶಾಂತಿ ಕುಜಶಾಂತಿ ಸಹಿತ ಸ್ವಯಂವರ ಪಾರ್ವತಿ ಹೋಮವನ್ನು ನಾನು ಯಾಕೆ ಹೇಳಿದ್ದೇನೆ ಅಂದರೆ ಇದೇ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ವೇ? ಸೊ ದಾಂಪತ್ಯಗಳು ಗಲಾಟೆ ಆಗದಂಗೆ ನೋಡ್ಕೊಳ್ಳಿ. ಈ ಕಡೆ ಶನಿನೂ ಬೇಕು, ಅಷ್ಟಮ ಏನೋ ಅಷ್ಟಮ ಶನಿ ಇರೋದ್ರಿಂದ ಇದು ಕೂಡ ಪರಿಹಾರವಾಗಬೇಕು. ಇದೆಲ್ಲ ಪರಿಹಾರವಾಗಬೇಕು ಇರತಕ್ಕಂಥದ್ದು ದೃಷ್ಟಿ. ಇನ್ನು ಎಂಟನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೋಸ್ಕರ, ಗುರುಬಲ ಬಂತು ಅಂದಾಗ ಮನೆಯಲ್ಲಿ ಸಹಜ ಸ್ವಾಭಾವಿಕವಾಗಿ ಒಂದು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಪ್ರಯತ್ನ ಮಾಡಿ ಅಂತ ನಾನೇ ವಿಡಿಯೋಗಳಲ್ಲಿ ಹೇಳಿರಬಹುದು, ಅಥವಾ ಮುಂದೆ ಹೇಳಬಹುದು, ಏನೇ ಆಗಲಿ ಅಥವಾ ಬೇರೆ ಯಾರು ನಿಮಗೆ ಮಾರ್ಗದರ್ಶನ ಕೊಟ್ಟಿರಬಹುದು. ಇಲ್ಲಿ ನೋಡಿ ಕೇಳ್ಕೊಳ್ಳಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ May 16 ಒಳಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಮಾತುಕತೆಗಳು ಮುಗಿಯುವಂತೆ ನೋಡಿಕೊಳ್ಳಬೇಕು, ಇಲ್ಲ ಅಂದರೆ ನಂತರ ಸಮಸ್ಯೆ ಆಗಬಹುದು. ಯಾಕೆಂದ್ರೆ ಏನೋ ಒಂದು ಮಾತಾಡಬೇಕು, ನಮ್ಮ ತಂದೆಯವ್ರ ಹತ್ರ ಮಾತಾಡಬೇಕು, ನಮ್ಮ ಅಣ್ಣ ತಂದೆಯವ್ರ ಹತ್ರ ಮಾತಾಡಬೇಕು, ಪಿತ್ರಾರ್ಜಿತ ಆಸ್ತಿ ನಾವು ಏನು ಸ್ವಲ್ಪ ಸೆಟ್ಲ್ ಮಾಡ್ಕೊಂಡ್ಬಿಡ್ಬೇಕು ಅಂದರೆ ಯಾವಾಗ ಮಾಡ್ಕೊಳ್ಬೇಕು, May 14 ಒಳಗೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅಲ್ಲಿ ರವಿಗ್ರಹ ವೃಷಭ ರಾಶಿಗೆ ಬಂದಾಗ ಶುಕ್ರನ ಬೇರೆ ಅಸ್ತ ಮಾಡ್ತಾನೆ, ವ್ಯಯಾಧಿಪತಿ ಜೊತೆಗೆ ಬೇರೆ ಸಂಯೋಗವಾಗುತ್ತಾನೆ, ಅಲ್ಲಿ ರವಿ ಅಸ್ತನಾದಾಗ ಈ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳು ಹಂಚಿಕೆ ವಿಚಾರಗಳು ಮಾತನಾಡಿದಾಗ ಏನಾಗುತ್ತೆ, ನಿಮಗದು ಕೆಲಸ ಕಾರ್ಯಗಳು ಆಗೋದಿಲ್ಲ, ನಿಮಗದು ಸಮಸ್ಯೆ ಆಗುತ್ತೆ, ಗಲಾಟೆ ಆಗುತ್ತೆ. ಸೊ ಅದು ಆಗಬಾರದು, ರವಿಶಾಂತಿ ಆಗಬೇಕು. ಆಮೇಲೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭೂಮಿಯೂ ಇರ್ತದೆ, ಆದ್ದರಿಂದಾಗಿ ಭೂವರಾಗ ಹೋಮ ಇದೆಲ್ಲದಕ್ಕೂ ಸಹ ನಾವು April 27 ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರನ್ನ ಕೊಟ್ಟುಕೊಳ್ಬಹುದು. ಇನ್ನು 9ನೆಯ ಹಾಗೂ ಕೊನೆಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, May 14 ಒಳಗೆ ನಿರುದ್ಯೋಗಿಗಳು ಉದ್ಯೋಗ ಸಿಗುವಂತೆ ನೋಡಿಕೊಳ್ಳಿ. ಉದ್ಯೋಗಿಗಳು ಉದ್ಯೋಗ ಜಾಗದಲ್ಲಿ ಸಿಟ್ಟು ಮನಸ್ತಾಪ ಮಾಡಬೇಡಿ. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾಗ ಕರ್ಮಸ್ಥಾನಕ್ಕೆ ಕುಜಿನ ದೃಷ್ಟಿ ಬೇರೆ ಇರ್ತದೆ, ಸಹಜ ಸ್ವಾಭಾವಿಕವಾಗಿ ನಿಮಗೆ ಸಿಟ್ಟು ಜಾಸ್ತಿ ಆಗ್ತದೆ. ಇದೆಲ್ಲ ಆದಾಗ ಏನು ಮಾಡ್ತೀರಿ ನೀವು, ಸಿಟ್ಟು ಜಾಸ್ತಿ ಮಾಡ್ತೀರಿ. ಯಾರು
ಮಿಥುನ ರಾಶಿಯವರು. ಇಲ್ಲಿ ಕರ್ಮಸ್ಥಾನದ ಮೇಲೆ ಕುಜನ ದೃಷ್ಟಿ, ಆದ್ರಿಂದಾಗಿ ಉದ್ಯೋಗ ಸ್ಥಾನದಲ್ಲಿ. ಸೊ ನಿರುದ್ಯೋಗಿಗಳು ಏನ್ ಮಾಡ್ತೀರಾ, ನಿರುದ್ಯೋಗಿಗಳು ಉದ್ಯೋಗ ಆದಷ್ಟು, ಯಾಕೆಂತಂದ್ರೆ ರವಿ ಉಚ್ಚ ಸ್ಥಿತಿಯಲ್ಲಿದ್ದಾಗೆ ಉದ್ಯೋಗ ಪ್ರಯತ್ನ ಮಾಡಿಬಿಡ್ಬೇಕು ನೀವು. ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಉದ್ಯೋಗಕಾರಕ ಉಚ್ಚ ಸ್ಥಿತಿಯಲ್ಲಿ ಇದ್ದಾಗ ಅಂದ್ರೆ ಮೇ 14ರ ಒಳಗೆ ಹೇಗಾದ್ರೂ ಮಾಡಿ ಸೆಟ್ಲ್ ಮಾಡ್ಕೊಂಡು, ಜಾಬ್ ಸಿಕ್ಕದ್ರಷ್ಟರಲ್ಲಿ ಏನೋ ಒಂದು ಕಡಿಮೆ ಸಂಬಳನೋ ಏನೋ ಒಂದು ಮಾಡ್ಕೊಂಡು ಒಟ್ಟು ಸೆಟ್ಲ್ ಆಗ್ಬಿಡಿ, ಮುಕ್ಕಿಂದ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಗೊತ್ತಾಯ್ತಲ್ವಾ. ಖಾಲಿ ಕೂತ್ಕೊಳ್ಳೋ ಬದಲಾಗಿ ಏನೋ ಒಂದಿಷ್ಟು ಬಂದದ್ದು ಒಂದು ನೋಡ್ಕೊಂಡ್ಬಿಡೋಣ ಅನ್ನೋ ಥರ. ಇನ್ನು ನಂತರ ಉದ್ಯೋಗದಲ್ಲಿ ಆಲ್ರೆಡಿ ಇರತಕ್ಕಂಥವ್ರು ಸ್ವಲ್ಪ ಉದ್ಯೋಗ ಜಾಗದಲ್ಲಿ ಮನಸ್ತಾಪ ಜಗಳ ಆಗದಂಗೆ ನೋಡ್ಕೊಳ್ಳಿ, ಬಹಳ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ವಿಚಾರ ನೋಡಿ. ಇನ್ನೊಂದು ಏನಾಗ್ಬಿಡುತ್ತೆ, ಶುಕ್ರ ವ್ಯಯದಲ್ಲಿ ಇರೋದ್ರಿಂದ ಆರ್ಥಿಕ ಬಾಧೆಗಳು ಜಾಸ್ತಿ ತಲೆ ತಿನ್ನುತ್ತೆ ನಿಮಗೆ. ಆದ್ರಿಂದಾಗಿ ಮಿಥುನ ರಾಶಿಯವರೆಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ನಾವು ಮೇ ತಿಂಗಳ ಎಲ್ಲ ವೃಷಭರ ಮಿಥುನ ರಾಶಿಯವರ ಆರ್ಥಿಕ ಬಾಧೆಗಳು ಪರಿಹಾರಕ್ಕೋಸ್ಕರವಾಗಿ ಏಪ್ರಿಲ್ 27ನೇ ತಾರೀಕು ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡಿ ಕಂಕಣವನ್ನು ಕಳಿಸ್ಕೊಡ್ತೇವೆ. ಕಂಕಣ ದಾರ ಅದನ್ನು ಮಿಥುನ ರಾಶಿಯವರೆಲ್ಲ ಬಲಗಡೆ ಕೈ ಕೈ ಕಟ್ಕೊಳ್ಳಿ. ಅದನ್ನು ಅರ್ಶಿನದ ದಾರ, ಒಂದು ಕುಬೇರ ಲಕ್ಷ್ಮೀ ಹೋಮದ ಅರ್ಶಿನ ದಾರವನ್ನು ಬಲಗಡೆ ಕೈಗೆ ಕಟ್ಕೊಳ್ಳಿ. ಅದೇ ರೀತಿಯಲ್ಲಿ ಭೂವರ ಹೋಮ, ಕುಬೇರ ಲಕ್ಷ್ಮೀ ಹೋಮ, ಆಮೇಲೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ, ಅದೇ ರೀತಿಯಲ್ಲಿ ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನಕ್ಕೋಸ್ಕರವಾಗಿ ಸ್ವಯಂವರ ಪಾರ್ವತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ನವಗ್ರಹ ಗುರು ಕುಜ ಶನಿ ಇತ್ಯಾದಿ ನವಗ್ರಹ ರಾಹುಕೇತು ಗ್ರಹಗಳ ಶಾಂತಿ ಎಲ್ಲದೂ ಸಹ ಏಪ್ರಿಲ್ 27ನೇ ತಾರೀಕು ಮಂಗಳವಾರ ನಮ್ಮ ಯಾಗಶಾಲೆಯಲ್ಲಿ ಮಾಡಲಿದೆ. ಇಡೀ ಹೋಮ ಲೈವ್ ನೋಡಬಹುದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸೊ ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಷಭ ಮಿಥುನ ರಾಶಿ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಬೇಕು ಅಂದರೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳವನ್ನೆಲ್ಲ ವಾಟ್ಸಪ್ ಮಾಡಿ ನಿಮ್ಮ ವೈಯಕ್ತಿಕ ಜಾತಕ ಸಹ ಪರಿಶೀಲನೆ ಮಾಡಿಸ್ಕೊಳ್ಬಹುದು, ಕನ್ಸಲ್ಟೇಷನ್ ತಗೋಬಹುದು. ಸೊ ಇದಿಷ್ಟು ವಿಚಾರ ಆಗಿತ್ತು ಮಿಥುನ ರಾಶಿಯವರಿಗೋಸ್ಕರ ಮೇ ತಿಂಗಳಿಗೋಸ್ಕರ 9 ಎಚ್ಚರಿಕೆಗಳು ಹಾಗೂ ವಿಶೇಷವಾಗಿರತಕ್ಕಂತಹ ವಿಚಾರಗಳು, ಪರಿಹಾರ ಮಾರ್ಗಗಳೆಲ್ಲ ಸಹ ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿದ್ದೆ ಬಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.